ಅಲ್ಲ, ಇದರ ಬಗ್ಗೆ ನಾನು ಏನೂ ಕಮೆಂಟ್ ಮಾಡಲ್ಲ. ಭಾರತೀಯ ಜನತಾ ಪಾರ್ಟಿಯ ಯಾವುದೇ ನಿಜವಾದ ಕಾರ್ಯಕರ್ತ ಅವನಿಗೆ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪುರಸಭೆ ಇರ್ಬೋದು, ಒಂದು ವಿಧಾನಸಭಾ, ಒಂದು ಲೋಕಸಭಾ ಅಥವಾ ಒಂದು ಪುರಸಭೆಗೆ, ಒಂದು ವಾರ್ಡಿಗೆ, ಒಂದು ಕ್ಷೇತ್ರಕ್ಕೆ ಹಲವಾರು ಅಭ್ಯರ್ಥಿಗಳು ಇರ್ತಾರೆ. ಟಿಕೆಟ್ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಇದು ಪ್ರಜಾಪ್ರಭುತ್ವ. ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ರೀತಿಯಲ್ಲೇ ಚುನಾವಣೆ ಮಾಡ್ತಾ ಇರುವಂತ ಒಂದು ರಾಜಕೀಯ ಪಕ್ಷ, ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ. ಇದಕ್ಕೊಂದು ಗೌರವ ಇದೆ. ಅದಕ್ಕಾಗಿ ಟಿಕೆಟ್ ಕೇಳೋದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಅಧಿಕಾರ ಇದೆ, ಕೇಳಬೇಕು. ಆವಾಗಲೇ ಇದು ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಳ್ಳುವಂಥದ್ದು. ಇಲ್ಲಿ ಯಾವುದು ಕೂಡ ಸರ್ವಾಧಿಕಾರ ನಡೆಯೋದಿಲ್ಲ. ಆದರೆ ಟಿಕೆಟ್ ಕೇಳುವಾಗ ಇನ್ನೊಬ್ಬರಿಗೆ ತೇಜೋವಧೆ ಮಾಡಿ, ಇನ್ನೊಬ್ಬರಿಗೆ ಅಪಮಾನ ಮಾಡಿ, ಅನವಶ್ಯಕ ಅಪಪ್ರಚಾರಗಳನ್ನು ಮಾಡಿ ಕೇಳುವಂಥದ್ದು, ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅವರು ಪಾರ್ಟಿಗೆ ಒಳ್ಳೇದು ಮಾಡ್ತಿದ್ದಾರೆ, ಅವ್ರ ಪಾರ್ಟಿಗೆ ಕೆಟ್ಟದ್ದು ಮಾಡ್ತಿದ್ದಾರೆ, ಅದು ಅವರ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅದಕ್ಕೆ ನಾನು ಕಮೆಂಟ್ ಮಾಡಲ್ಲ. ನಾನು ಹೇಳ್ತಾ ಇರುವಂಥದ್ದು ಒಂದೇ, ಶೋಭಾ ಕರಂದ್ಲಾಜೆ ಒಂದೇ ಒಂದು ರೂಪಾಯಿ ಯಾವುದೇ ಕಾಂಟ್ರಾಕ್ಟರನ್ನು ತಗೊಳ್ಳೋದೇನೆ, ಅವರ ಮುಖ ನೋಡೋದೇನೆ. ತುಂಬ ಕಾಂಟ್ರಾಕ್ಟರ್ಸ್ ಇಲ್ಲಿ ಯಾರು ಯಾವ ಕೆಲಸ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ. ಮುಖ ನೋಡೋದೇನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥದ್ದು, ಅದು ಮೋದಿಗೆ ಒಳ್ಳೆಯ ಹೆಸರು ಬರಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡಿರುವಂಥದ್ದು. ಮತ್ತು ಕೇಂದ್ರದಿಂದ ಹಲವಾರು ಯೋಜನೆಯನ್ನು ತುಂಬ ಸಾರಿ ನಾವು ನಿತಿನ್ ಗಡ್ಕರಿ ಹತ್ರ ಹೋಗಿ ಜಗಳಾಡಿದ್ದೀವಿ. ಅವ್ರು ಹೇಳ್ತಿದ್ರು ನಿಮ್ಗೆ ಕೊಡೋಲ್ಲ ರಸ್ತೆ, ಯಾಕೆಂದ್ರೆ ನಿಮ್ಮಲ್ಲಿ ಜಮೀನು ಅಕ್ವಿಷನೇ ಮಾಡಲ್ಲ ಅಂತೇಳಿ. ಭೂಮಿ ಅಕ್ವಿಷನ್ ನಮ್ಮ ಡಿ ಸಿ ಅವರು ತಡ ಮಾಡ್ತಾರೆ ಕರ್ನಾಟಕ ಕೇರಳದಲ್ಲಿ. ನೀವು ಜಮೀನು ಕೊಡಲ್ಲ, ನನ್ನ ಪ್ರಾಜೆಕ್ಟ್ ಡಿಲೇ ಆಗುತ್ತೆ, ಇಂಥದನ್ನು ಕೂಡ ನಾವು ಬಯಸ್ಕೊಂಡಿದ್ದೀವಿ. ಆದರೂ ಕೂಡ ನಾವು ತಂದು ಬಿಟ್ಟು ಇವತ್ತು ಕೆಲಸ ಮಾಡುವಂಥದ್ದನ್ನು ಮಾಡಿಸ್ತಾ ಇದ್ದೀವಿ. ಮುಂದೇನೂ ಮಾಡ್ತೀವಿ, ಮುಂದೇನೂ ಮಾಡ್ತೀವಿ. ಇದು ಯಾರೋ ನನ್ನ ವಿರುದ್ಧ ಮಾತಾಡಿದ್ರು, ನನ್ನ ಪರ ಮಾತಾಡಿದ್ರು, ಅಭಿಯಾನ ಮಾಡಿದ್ರು, ಇದಕ್ಕೂ ನಂಗೆ ಏನೂ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ನಾನು ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿ ಒಂದೂವರೆ ವರ್ಷದಲ್ಲಿ ನನ್ನ ರಾಜೀನಾಮೆ ಕೊಟ್ಟಂತ ಒಂದು ರಾಜಕಾರಣ ಇತಿಹಾಸ ನಂದಿದೆ. ಅದಕ್ಕಾಗಿ ಅವಮಾನವನ್ನು ಕಳೆದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲೂ ಮಾಡಿದ್ರು. ಆದರೆ ಕೆಲಸ ಮಾಡಿದೀವಿ, ಕೆಲಸ ಮಾಡುವಂಥದ್ದು ಜನಕ್ಕಾಗಿ ಮಾಡುವಂಥದ್ದು. ನಾವು ಯಾರೋ ವ್ಯಕ್ತಿಗತವಾಗಿ ಅಥವಾ ನಂಗದ್ರಲ್ಲಿ ಎಷ್ಟು ಕಮಿಷನ್ ಬರಬೇಕು ಅನ್ನೋದಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ. ಜನಕ್ಕೆ ಒಳ್ಳೇದಾಗಬೇಕು. ಮೋದಿ ಕೊಟ್ಟಂತೆ ಒಂದೊಂದು ಯೋಜನೆ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕನ್ನೋ ಕಾರಣಕ್ಕೆ ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಅಪ್ಪ.